ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಸಾಗರಕ್ಕೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು 22/11/2022 ಮಂಗಳವಾರದಂದು ಬೆಳಿಗ್ಗೆ 10 ಗಂಟೆಗೆ ಹಿರಿಯೂರು ತಾಲೂಕಿನ ವಿವಿ ಸಾಗರಕ್ಕೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ರಾಜ್ಯ ಪ್ರವರ್ಗ 1 ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದ ಸನ್ಮಾನ್ಯ ಟಿಡಿ ಶ್ರೀನಿವಾಸ್ ಅವರು ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶ್ರೀಮತಿ ರಾಜೇಶ್ವರಿ, ನಗರಸಭೆ ಮಾಜಿ ಅಧ್ಯಕ್ಷೆ ಮಂಜುಳಾ, ಸದಸ್ಯರಾದ ಸಣ್ಣಪ್ಪ, ಪಲ್ಲವ, ಗಣೇಶ್, ಬಾಲಕೃಷ್ಣ, ಮಂಜುಳಾ, ಜಿ ಎಸ್ ನಿತ್ಯಾನಂದ ಯಾದವ್, ಮುಖಂಡರಾದ ಆಗಸರ್ ಅಹಮದ್, ಸರವಣ, ಚಿರಂಜೀವಿ, ರಾಘವೇಂದ್ರ, ಕೃಷ್ಣಮೂರ್ತಿ, ಪುಟ್ಟಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮುರುಳೀಧರನ್ ಆರ್, ಚಿತ್ರದುರ್ಗ. ಒಂದು ನಮ್ಮ ಏನು ಮಾಜಿ ಅಂದರೆ ಮಂತ್ರಿಗಳಾದಂಥ ಕತ್ತಿಯವರ ಕಾಲವಾದದ್ರಿಂದ ಆ ಡೇಟು ಮುಂದಿಕ್ಕೆ ಹೋಯಿತು. ಮತ್ತೊಂದು ಹೆವಿ ಮಳೆ ಆಗಿದ್ದರಿಂದ ನಗರದಲ್ಲಿ ನೀರೆಲ್ಲ ನುಗ್ಗಿತ್ತಲ್ಲ, ಅದಕ್ಕೆ ಇನ್ನೊಂದು ದಿನಾಂಕನೂ ಮುಂದೂಡಲಾಗಿತ್ತು. ಇವತ್ತು ಇದೊಂದು ಐತಿಹಾಸಿಕ ದಿನಗಳಿಗೆ ನಾವೆಲ್ಲ ಬಾಜಿನರಾಗುವಂತಹ ಸಂದರ್ಭ. ನಾವುಗಳು ಬಾಗಿನ ಕೊಡಲಿಕ್ಕೆ ರೈತರು ಇರ್ಬೋದು ಸಾಕಷ್ಟು ಜನ ಕೇಳಿಕೊಂಡ್ರು. ಅದೊಂದು ಸರ್ಕಾರಿ ಕಾರ್ಯಕ್ರಮ, ಬಾಗಿನ ಕೊಡೋದು ಬೇಡ, ಬೇಕಾದ್ರೆ ನೀವೆಲ್ಲ ಗಂಗಾ ಪೂಜೆ ಮಾಡ್ಕೊಳ್ಳಿ ಅಂತೇಳಿ ಎಲ್ರಿಗೂ ಹೇಳಿದ್ವಿ. ನಾವುಗಳು ಸದಾ ಅವತ್ತು ಕೋಡಿ ಬಿದ್ದಾಗ ಅಲ್ಲಿಗ ಒಂದು ಗಂಗಾ ಪೂಜೆ ಮಾಡಿದ್ವಿ, ಬಾಗಿನ ಕೊಡುವಂಥ ಕೆಲಸ ಮಾಡಿಲ್ಲ. ಯಾಕೆ ಅಂತೇಳಿದ್ರೆ ಸರಿಸುಮಾರು 89 ವರ್ಷಗಳ ನಂತರ ನಡೀತಾ ಇರುವಂಥ ಈ ಕಾರ್ಯಕ್ರಮ. ಅಂದರೆ ಆವತ್ತಿಗೆ ರಾಜಕಾರಣ ಇರಲಿಲ್ಲ, ರಾಜರ ಕಾಲ ಇತ್ತು, ನಮಗೆ ಸ್ವತಂತ್ರನೂ ಬಂದಿರಲಿಲ್ಲ 1933. ಆವತ್ತಿಗೆ ಮೊದಲಿಗೆ ನಮ್ಮ ವಿವಿ ಸಾಗರ ಮಾರಿ ಕಡಿಮೆ ಡ್ಯಾಮ್ ಏನಿದೆ ಅಲ್ಲಿಂದ ಒಂದು ಕೋಡಿ ಬಿದ್ದಿತ್ತು ಅಂತೇಳಿ ನಾವೆಲ್ಲ ಕೇಳಿದ್ದೀವಿ ಅಷ್ಟೇ. ಸಾಕಷ್ಟು ಜನ ಕೂತಿರೋರು ಯಾರು ನೋಡಿಲ್ಲ ಅಂತ ಭಾವಿಸ್ತೇನೆ. ಯಜಮಾನ್ರೆ ನೀವು ನೋಡಿದ್ರ? ಎಷ್ಟು ನಿಮ್ ವಯಸ್ಸು? ಅದನ್ನ ನೋಡಿದಿರ? ಅವತ್ತು ಬೇರೆ ಬೇರೆ ಪ್ರಾಣಿಗಳಿದಾವೆ ಕಾಡಿಗೆ ಸಂಬಂಧಪಟ್ಟಂತೆ ಅಂತೇಳಿ 100 ಕ್ಯಾಮ್ರಾನೇ ಹಾಕಿದ್ದಿದ್ರು. 150 ಕ್ಯಾಮ್ರಾಗಳನ್ನ ನಾವು 1 ವರ್ಷದಿಂದನೇ ಅಳವಡಿಸಿ 1 ತಿಂಗಳು 2 ತಿಂಗಳು ವಾಚ್ ಮಾಡಿ ಅದೆಲ್ಲ ರಿಪೋರ್ಟ್ ಕೊಟ್ಟಿದ್ವಿ. ಯಾಕೆಂದ್ರೆ ಅದು ಹೆಂಗೆ ಡಿಕ್ಲೇರ್ ಮಾಡ್ತಾರೆ ಅಂತ ಏನೋ ಸುಮ್ಮನೆ ಕ್ಯಾಬಿನೆಟ್ ಅಲ್ಲಿ ಇಟ್ಟಿದ್ದಾಗ ಡಿಕ್ಲೇರ್ ಮಾಡ್ಲಿಕ್ಕಿಲ್ಲ. ಮೊದಲಿಗೆ ಅದನ್ನ ಗುರುತಿಸಿದಂತ ಸಂದರ್ಭದಲ್ಲಿ ಗುರುತಿಸಿದ ಮೇಲೆ ಅದರದೇ ಆದಂತ ಕ್ರೈಟೀರಿಯಾ ಒಂದು ರಿಪೋರ್ಟ್ ರೆಡಿ ಮಾಡಬೇಕು. DPR ಡಿಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು. ಅದರಲ್ಲಿ ಏನಂತ ಹೇಳಿದ್ರೆ ಕನಿಷ್ಠ ಇಷ್ಟು ಪ್ರಭೇದಗಳಿರ್ಬೇಕು, ಇಷ್ಟು ವೈಲ್ಡ್ ಪ್ರಾಣಿಗಳಿರ್ಬೇಕು, ಇಷ್ಟು ಪಕ್ಷಿಗಳಿರ್ಬೇಕು ಅಂತೇಳಿ ಇರುತ್ತೆ. ಅವೆಲ್ಲ ಕಂಡ್ರೆ ಮಾತ್ರನೇ ಅದನ್ನ LED ಸ್ಕ್ರೀನ್ ಅಲ್ಲಿ ನೋಡುವಂತ ವ್ಯವಸ್ಥೆನ ನಾನು ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಬಾಗಿನ ಕೊಡೋದು ಕೆರೆ ಆ ಭಾಗಕ್ಕಾಗಿರೋದ್ರಿಂದ ಈ ಕಡೆಯಿಂದ ಯಾರು ನಿಂತ್ಕೊಂಡ್ರೆ ಯಾರಿಗೂ ಕಾಣಲ್ಲ ಎಲ್ಲಿ ಬಾಗಿನ ಕೊಡುತ್ತೆ. ಬರೀ ಫೋಟೋಗಳು ಬಿದ್ದರೆ ಬೆಳಿಗ್ಗೆ ಫೋಟೋಗ್ ನೋಡ್ಬೋದು ಅಷ್ಟೇ. ಕಾಣದೇ ಇರೋದ್ರಿಂದ ನಾನೇನು ಅನ್ಕೊಂಡಿದ್ದೀನಿ ಅಂದರೆ ನಾವೇನು ಡಯಾಸ್ ಕಾರ್ಯಕ್ರಮನ ರೂಪಿಸಿದ್ದೀವಲ್ಲ ಅಲ್ಲಿಗೆ ಡೈರೆಕ್ಟಾಗಿ LED ಹಾಕಿ LED ಅಲ್ಲಿ ಏನು ನಡೀತಾ ಇದೆ ನಾವು ಇಲ್ಲಿ ಕೂತಿರೋ ಕಡೆ ನೋಡುವಂಥ ವ್ಯವಸ್ಥೆ ಮಾಡಬೇಕು ಅಂದರೆ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೇನೆ. ಮೋಸ್ಟ್ಲಿ ಅದು ಮಾಡುವ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾವೆಲ್ಲ ಇಲ್ಲೇ ಕೂತಿದ್ರೆ ಅವ್ರು ಬಾಗಿನ ಕೊಡೋದನ್ನು ನಾವಿಲ್ಲೇ ಅದೊಂದು ಪಾತ್ರೆಯಲ್ಲಿ ಕೂತ್ಕೊಂಡು ನೋಡ್ಬೋದು ಚೆನ್ನಾಗಿರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಅದು ಒಂದು ನನ್ನ ಚಿಂತನೆ. ಜೊತೆ ಜೊತೆಯಲ್ಲೇ ಇವತ್ತು ನಮ್ಮ ಏನು ಮೇಲ್ಗಡೆ ಉತ್ತರ ಗುಡ್ಡವನ್ನು ನೀವೆಲ್ಲ ಪೇಪರ್ ಓದ್ಬೋದು. ನಿನ್ನೆ ಕ್ಯಾಬಿನೆಟಲ್ಲಿ ಒಂದು ಐತಿಹಾಸಿಕ ನಿರ್ಣಯವನ್ನು ತಗೊಂಡ್ರು. ಇದನ್ನು ನಾವು 2 ವರ್ಷಗಳಿಂದ ಸತತವಾಗಿ ಇವತ್ತು ರಘು ಇಲ್ಲೇ ಇದ್ದಾರೆ. ಎಲ್ಲಿದ್ದಾರೆ ರಘು? ರಘು ಇಲ್ಲೇ ಇದ್ದಾರೆ. ಅವನ್ನ ನೇಮಕ ಮಾಡಿದ್ಮೇಲೆ ಮೊದಲಿಗೆ ಇವತ್ತು ನಾವು ಹಿಂದೆ ಇದ್ದಂಥ ಶ್ರೀಹರ್ಷ ಆರ್ಎಫ್ಓ ನಾವುಗಳು ಮೊದಲ ಬಾರಿಗೆ ಭೇಟಿಯಾಗಿ ಅದರ ವ್ಯಾಪ್ತಿ ಎಷ್ಟಿದೆ ಅಂತೇಳಿ ಒಳಗಡೆ ಎಲ್ಲ ನಡೆದು ನೋಡಿದ್ವಿ. ನಾವು ಸರಿಸುಮಾರು 27,000 ಹೆಕ್ಟೇರ್ ಅಷ್ಟು ಜಾಗ ಉತ್ತರೇಗುಡ್ಡವನ್ನ ರಾಷ್ಟ್ರೀಯ ವೈಲ್ಡ್ ಲೈಫ್ ಸೆಂಚುರಿ ವನ್ಯಜೀವಿ ತಾಣವನ್ನಾಗಿ ಘೋಷಣೆ ಮಾಡಿದೆ. ಅದು ಹಿಂದಿನ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡಿದ್ರು, ಅಲ್ಲ ಪೂರ್ವಭಾವಿ ಸಭೆಯಲ್ಲಿ ತಗೊಂಡಿದ್ರು, ಅದು ಕ್ಯಾಬಿನೆಟ್ ಅವ್ರಿಗೆ ಹೋಗಿರ್ಲಿಲ್ಲ. ಮೊನ್ನೆ ಕ್ಯಾಬಿನೆಟ್ ಹೋಗಿ ಕ್ಯಾಬಿನೆಟ್ ಅಲ್ಲಿ ಆಗಿದೆ, ಕೇಂದ್ರಕ್ಕೆ ಪ್ರಸ್ತಾವನೆ ಹೋಗುತ್ತೆ. ಸರಿಸುಮಾರು 1-3 ದಿನ 4 ತಿಂಗಳೊಳಗಡೆ ಕೇಂದ್ರದಿಂದ ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ. ಆದರೆ ಖಂಡಿತ ನಾವು ಒಂದು 20-21 ಜನಕ್ಕೆ ಶಾಶ್ವತವಾಗಿ ಒಂದು ಕೆಲಸ ಸಿಗುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ. ಆಮೇಲೆ ಅದು ನಾನು ನೋಡಿದಂಥ ಸಂದರ್ಭದಲ್ಲಿ ನಾವು ಯಾವುದಾದ್ರೂ ಫಾರೆಸ್ಟ್ ಜಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ ಸಹಜವಾಗೆ ಒಂದಷ್ಟು ಮನೆಗಳು ಅಲ್ಲಲ್ಲಿ ಒಂದು ಸಣ್ಣ ಊರೆಲ್ಲ ನೋಡ್ತೀವಿ. ಆದರೆ ಉದ್ರೇಗುಡ್ಡನ ಸಂಪೂರ್ಣವಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ನಾವು ಒಳಗಡೆ ನಡೆದು ಸಿಗೆ ಇಟ್ಟಿದ್ರು ಹೊರಗಡೆ ಬಂದ್ವಿ, ಅಲ್ಲ ಟ್ರಕ್ಕಿಂಗ್ ಪೂರ್ತಿ ನಡ್ಕೊಂಡೇ ಬಂದ್ವಿ.
ಅಂತ ಸಂದರ್ಭದಲ್ಲಿ ಎನ್ಕಂಫರೆನ್ಸ್ ಫ್ರೀ ಫಾರೆಸ್ಟ್ ಏನಾದ್ರೂ ಇದ್ರೆ ನಾನು ಮುದ್ರೆ ಗುಡ್ಡ ಅಂತ ನಾನು ಭಾವಿಸುತ್ತೇನೆ. ಅಂದ್ರೆ ಯಾವ ಕೊಳಗಡೆ ಮನೆಗಳು ಕಟ್ಕೊಂಡಿದ್ದಾಗ್ಲಿ ಸಣ್ಣ ಸಣ್ಣ ಗುಡಿಸಲಾಕೊಂಡಿರೋದು ಆ ಥರ ಏನೂ ಇಲ್ಲ. ಹಾಗಾಗಿ ಖಂಡಿತ ಯಾವುದೇ ಅಡಚಣೆ ಇಲ್ಲದೆ ಇರೋದು, ಅದನ್ನು ಕಾಪಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮರಗಳು ಬೆಳೆಸಿ ಅಲ್ಲಿ ಯಾರೋ ಇನ್ನು ಮುಂದಕ್ಕೆ ಅದು ಒಂದು ತರ್ಟಿ ವೈಲ್ಡ್ ಲೈಫ್ ಸೆಂಚುರಿ ಡಿಕ್ಲೇರ್ಡ್ ಆದಮೇಲೆ ಖಂಡಿತ ಅದರಲ್ಲಿ ಯಾವುದೇ ಆಕ್ಟಿವಿಟೀಸ್ಗೆ ಅವಕಾಶ ಇರಲಿಕ್ಕಿಲ್ಲ. ತುಂಬ ಅದನ್ನು 100% ಪ್ರೊಟೆಕ್ಷನ್ ಅಂತೂ ಮಾಡ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಹೆಚ್ಚಾಗಿ ಮರಗಳನ್ನು ಬೆಳೆಸುವಂಥದ್ದು ಎಲ್ಲ ಆದರೆ ಚೆನ್ನಾಗಿ ಮಳೆಗಳಾಗುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ ಈಗಾಗಲಲ್ಲೇ ಅದರಲ್ಲಿ. ಹಾಗಾಗಿ ಈ ವರ್ಷ ನಾನು ತಿಳಿದಕ್ಕೆ ಈ ವರ್ಷ ಅಂದರೆ 2022 ಹಿರಿಯೂರು ಇತಿಹಾಸದ ಪುಟಗಳಲ್ಲಿ ಸಾಕಷ್ಟು ಹೊಸ ಹೊಸ ಬೆಳವಣಿಗೆಗಳಾಗಿರುವಂಥ ವರ್ಷ ಅಂತೇಳಿ ನಾವು ಭಾವಿಸ್ಬೋದು. ಒಂದು ನಮ್ಮದರಲ್ಲಿ ಗಣಪತಿ ಪೂಜೆ ಕೂರ್ಲಿಕ್ಕೆ ಆಗ್ತಿಲ್ಲ, ಅವರಿಗೆ ಅವರೇ ಎಬ್ಬಿಸಿ ಮನೆ ಕಳಿಸ್ತಾರೆ, ಹೋಗಮ್ಮ ನಿನ್ನ ಕೈಲಿ ಕೆಂಪುಕೊಂಡು ಕೂತ್ಕೊಳ್ಲಿಕ್ಕೆ ಆಗಲ್ಲ ಅಂತೇಳಿ. ಹಾಗಾಗಿ ಬೆಳಗ್ಗೆ ಬರ್ತಾರೆ, ಇವತ್ತು ಡಾಕ್ಟರ್ ಹೋಗಿ ಮತ್ತೆ ಇನ್ನೊಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಹೋದರಿ ರಾಜೇಶ್ವರಿ ಅವರು ಇದ್ದಾರೆ, ಸಣ್ಣಪಣ್ಣ ಇದ್ದಾರೆ, ಮಂಜುಳಮ್ಮ ಇದ್ದಾರೆ, ಅದೇ ನಿಟ್ಟಿಗೆ ಜಿಲ್ಲಾ ಉಪಾಧ್ಯಕ್ಷ ಅಂತ ಮಂಜುಳಾರವರು ಇದ್ದಾರೆ, ನಿತ್ಯಾರವರು ಇದ್ದಾರೆ, ಮತ್ತೆ ಅಜ್ಗರ್ ಅವರು ಇದ್ದಾರೆ, ಮೈನಾರಿಟಿ ಬಜೆಟ್ ಜಿಲ್ಲಾಧ್ಯಕ್ಷ ಈಗ ಸ್ಟೇಟ್ ಹೋದರೆ ಸ್ಟೇಟ್ ಕಾರ್ಯಕಾರಿಣಿ ಸದಸ್ಯರು, ಮತ್ತೆ ನಮ್ಮ ಬಾಲೂರು ಅವರು ಸದಸ್ಯರಿದ್ದಾರೆ, ಅದೇ ನಿಟ್ಟಿನಲ್ಲಿ ನಮ್ಮ ಪಲ್ಲು ಅವರು ಇದ್ದಾರೆ, ಸಾಕಷ್ಟು ಜನ ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದೀರಾ. ತುರ್ತಾಗಿ ಕರೆದಂಥ ಸಂದರ್ಭದಲ್ಲಿ ನಮ್ಮ ಮಾಜಿ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ, ಲೋಕೇಶ್ ಇದ್ದಾರೆ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ ಒಂದು ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೇ